ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಬಿಜಿಎಸ್ ಶಿಕ್ಷಣ ಸಂಸ್ಥೆ ಒದಗಿಸುತ್ತಿದ್ದು, ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿ ಸಾರ್ಥಕ ಬದುಕು ಕಟ್ಟಿಕೊಳ್ಳಬೇಕೆಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಕಿವಿಮಾತು ಹೇಳಿದರು. ಅರಕಲಗೂಡಿನಲ್ಲಿ ನಡೆದ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ಮುಂದಿನ ಶಿಕ್ಷಣ ಉದ್ಯೋಗಕ್ಕೆ ಪ್ರಮುಖ ಹಂತವಾಗಿದೆ. ಶಿಕ್ಷಣ ಕಲಿಯುವ ವೇಳೆ ವಿಶೇಷವಾದ ಜ್ಞಾನವನ್ನು ಗಳಿಸಿಕೊಂಡರೆ ಅಂದುಕೊಂಡ ಗುರಿಯನ್ನು ತಲುಪಬಹುದಾಗಿದೆ ಎಂದರು. ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಬದುಕು ಸುಂದರವಾಗಿದೆ. ನಮ್ಮ ತಂದೆಯವರು ದೊಡ್ಡ ಕನಸನ್ನ ಕಂಡಿದ್ದಾರೆ. ನಮ್ಮ ಮಕ್ಕಳು ಏನೆಲ್ಲ ಆಗಬೇಕು, ನಾವೇನಾಗಬೇಕು, ನಾವೇನಾಗಿಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳಾದ್ರೂ ನಮ್ಮ ಕಣ್ಮುಂದೆ ಪ್ರಜ್ಞಾವಂತರಾಗಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಅವನ ಕಾಲದಲ್ಲಿ ಅವರು ನಿಂತ್ಕೊಂಡು ನಾಲ್ಕು ಜನ ಹೇಳುವಾಗ ನಿಮ್ಮ ಮಗ ಹೇಗಿದ್ದಾನೆ, ನಿಮ್ಮ ಮಗಳು ಹೇಗಿದ್ದಾರೆ, ತುಂಬಾ ಚೆನ್ನಾಗಿ ವಿದ್ಯಾವಂತರಂತೆ ಬುದ್ಧಿವಂತರಂತೆ ಅಂತ ಹೇಳುವಂತ ಸಂದರ್ಭದಲ್ಲಿ ಆ ತಂದೆ ತಾಯಿಗಳ ಖುಷಿನೇ ಬೇರೆ. ನಮ್ಮ ಕಚೇರಿಯಲ್ಲಿ ಇಟ್ಕೊಂಡು ಪ್ರಾಂಶುಪಾಲರು ಅಂತತ್ವವಾಗಿ ನಾವೆಲ್ಲ ಏನೆಲ್ಲ ಕಲಿಬೇಕಿತ್ತು, ಏನೆಲ್ಲ ಕಲಿಬಾರ್ದಿತ್ತು, ಆ ಪ್ರಶ್ನೆ ಬೇಡ. ಏನ್ ಕಲಿಬೇಕು ಅದನ್ನೇ ಕಲ್ತ್ಕೊಂಡು ಹೋಗ್ಬೇಕಾಗ್ತದೆ. ಜ್ಞಾನದ ಬುದ್ಧಿಯನ್ನ ನಾವು ತಗೊಂಡು ಹೋಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವರು ವಿದ್ಯಾರ್ಥಿಗಳು ಬರೀ ವಿದ್ಯಾಭ್ಯಾಸ ಮಾಡಿ ಏನ ಡಿಸ್ಟಿಂಕ್ಷನ್ ಬಂತಂದ್ರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಅಧಿಕಾರಿಗಳಾದ ಡಾಕ್ಟರ್ ಮಧುಸೂದನ್, ರಾಜು, ಪ್ರಾಂಶುಪಾಲ ಮಹೇಶ್, ಮುಖ್ಯ ಶಿಕ್ಷಕರು, ಉಪನ್ಯಾಸಕರು ಉಪಸ್ಥಿತರಿದ್ದರು.